ನೂತನ ಸಚಿವರಾಗಿ ಆಯ್ಕೆ ಆಗಿರುವಂತಹ ಎನ್ ಎಸ್ ಬಸವರಾಜ್ ಅವರ ಜೊತೆ ಇದ್ದಾರೆ ಸರ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ ಸರ್ ನಿರೀಕ್ಷೆ ಆಯಿತಾ ಸರ್ ಸಚಿವರಾಗ್ತೀನಿ ಈ ಬಾರಿ ಯಾಕೆಂದರೆ ಎಮ್ ಸಿನೂ ಅಲ್ಲ ಎಮ್ ಎಲ್ ಎನೂ ಆಗಿರಲಿಲ್ಲ ಯಾವ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಲಿಲ್ಲ ಈ ಕಳೆದ ಐವತ್ತು ವರ್ಷದ ನನ್ನ ಇತಿಹಾಸದಲ್ಲಿ ನಾನು ಅನೇಕ ಬಾರಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೀನಿ ಮೂರು ಬಾರಿಗೆ ಕಾಂಗ್ರೆಸ್ ಶಾಸಕ ಕ್ಯಾಂಟೆಸ್ಟ್ ಮಾಡಿದ್ದೀನಿ ಎಮ್ ಎಲ್ ಸಿ ಆಗಿದ್ದೀನಿ ಯಾವತ್ತೂ ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡು ಒತ್ತಡ ಮಾಡಿರ್ತಕ್ಕಂಥನಲ್ಲ ಇವತ್ತೂ ಅದೇ ಪರಿಸ್ಥಿತಿ ಪಕ್ಷ ಹೈಕಮಾಂಡ್ ಗೊತ್ತಿಸಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಗೊತ್ತಿಸಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಸೇರಿ ಮಾಡಿದ್ದಾರೆ ಅಷ್ಟೇ ಸರ್ ನೂರ ಮೂವತ್ತೈದು ಜನ ಎಮ್ ಎಲ್ ಎಗಳಿದ್ರು ಬೋಸರಾಜ್ ಅವ್ರನ್ನೇ ಸಚಿವರಾಗಿ ಆಯ್ಕೆ ಮಾಡೋದಕ್ಕೆ ಕಾರಣ ಇರಬೇಕಲ್ಲ ಸರ್ ಹೈಕಮಾಂಡ್ಗೆ ಗೊತ್ತದು ಹೈಕಮಾಂಡ್ ಯಾವ ದಿಶೆಯಲ್ಲಿ ವಿಚಾರ ಮಾಡ್ತಾರೋ ಆ ದಿಶೆಯಲ್ಲಿ ಸಚಿವ ಸಂಪುಟ ಆಗ್ತದೆ ಯಾವುದೇ ಅಧಿಕಾರ ಸಿಗಬೇಕಾದ್ರೆ ಆಡಳಿತ ನಡೆಸಬೇಕಾದ್ರೆ ಪಕ್ಷ ನಡೆಸಬೇಕಾದ್ರೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ನಿರ್ಣಯ ಪಕ್ಷದ ದೃಷ್ಟಿಯಿಂದ ಜನರ ದೃಷ್ಟಿಯಿಂದ ತೆಗೆದುಕೊಂಡಿರ್ತಾರೆ ಆ ದಿಶೆಯಲ್ಲಿ ನಮ್ದಾಗಿದೆ ಸರ್ ಈಗ ಸಚಿವರಾಗಿ ಆಯ್ಕೆ ಆಗಿದ್ದೀರಾ ಖಾತೆಗಳ ನಿರೀಕ್ಷೆಗಳಿರುತ್ತೆ ಖಾತೆಗೂ ಸಾಕಷ್ಟು ಆಗಲೇ ಹೇಳಿದನಲ್ಲ ಯಾವುದೇ ಖಾತ ಯಾವುದೇ ಹುದ್ದು ಯಾವುದೇ ಬೇಕಂತ ಎಂದು ನಾನು ವಿಚಾರ ಮಾಡಿದನಲ್ಲ ನಾನು ಎಂದು ಮೂರು ಬಾರಿ ಹತ್ತೊಂಬತ್ತರ ಎಂಬತ್ತೈದರಲ್ಲೇ ಫಸ್ಟ್ ಟೈಮ್ ಕೆ ಎಚ್ ಪಾಟೀಲ್ ಇದ್ದಾಗ ನನಗೆ ಟಿಕೆಟ್ ಕೊಟ್ಟರು ನನಗೆ ಗೊತ್ತೇ ಇಲ್ಲ ಟಿಕೆಟ್ ಹೇಳೋವರ್ಕು ಸೊ ಆ ರೀತಿಯಾಗಿ ನೈಂಟಿ ನೈನಲ್ಲಿ ಮತ್ತು ಟೂ ತೌಸಂಡ್ ಫೋರ್ನಲ್ಲಿ ಸಹಿತ ನಾನು ಆ ರೀತಿಯಾಗಿ ಆರಿಸಿ ಬಂದಿದ್ದೆ ಎಮ್ ಎಲ್ ಸಿ ಮಾಡಿದಾಗ ಸಹಿತ ನನಗೆ ಗೊತ್ತೇ ಇಲ್ಲ ನಾನು ಡಾಕ್ಟರ್ ಪರಮೇಶ್ವರ್ಗೆ ಒಂದೇ ಸಾಲಿ ವಿಧಾನ ಪರಿಷತ್ ಸದಸ್ಯರು ಮಾಡಿದರು ಅಂದರೆ ನಿಮಗೆ ಕಾಂಗ್ರೆಸ್ ಪಕ್ಷದಿಂದ ಅಚ್ಚರಿಗಳ ಮೇಲೆ ಅಚ್ಚರಿ ಇವತ್ತು ಸಚಿವರಾಗಿ ಆಯ್ಕೆನೂ ಅಚ್ಚರಿ ಅನ್ಸುತ್ತಲ್ಲ ಸರ್ ನನಗೇನು ಆಚರ್ಯಾನ ಅನಿಸಲಿಲ್ಲ ನಾನು ಯಾವುದಾದರೂ ಒಂದೇ ರೀತಿಯಾಗಿ ನಾನು ಸ್ವೀಕಾರ ಮಾಡ್ತೀನಿ ಸಿಕ್ಕಿದ್ರು ಸಿಗಲಿಲ್ಲದರು ಹಾಗಾಗಿ ಅಲ್ಲ

ಮಾಡಿ ದಿವಂಗತ ವೀರೇಂದ್ರ ಪಾಟೀಲ್ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ನಾನು ಸಕ್ರಿಯವಾಗಿ ಆ ಭಾಗದಲ್ಲಿ ಇದ್ದೇನೆ ಅಲ್ಲಿರತಕ್ಕಂಥ ಎರಡು ಕಾಲ ನೀರಿನ ಸಮಸ್ಯೆಗಳಿರ್ಬೋದು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಇರ್ಬೋದು ನಾರಾಯಣಪುರ ರೈಟ್ ಬ್ಯಾಂಕ್ ಬೇಕು ಇವತ್ತು ಸಮಸ್ಯೆಗಳ ಬಗ್ಗೆ ಸತತವಾಗಿ ಜನರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಜನಪ್ರತಿಗಳ ಜೊತೆಯಲ್ಲಿ ನಾನು ಮುಂದುವರಿತಾ ಇದ್ದೀನಿ ಈಗಲೂ ಅದೇ ರೀತಿಯಾಗಿ ಎಲ್ಲರೂ ಸಹಕಾರದೊಂದಕ್ಕೆ ಮುಂದುವರಿತೀನಿ ಇದಿಷ್ಟು ನೂತನ ಸಚಿವರಾಗಿ ಆಯ್ಕೆಯಾಗಿರುವಂತಹ ಎನ್ ಎಸ್ ಬೋಸರಾಜ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ ಪಬ್ಲಿಕ್ ಟಿವಿ ಬೆಂಗಳೂರು